ನಿಮ್ಮ ದೃಷ್ಟಿಕೋನ ಬದಲಾಯಿಸಿಕೊಳ್ಳದೆ ನಿಮಗೆ ಅದು ಯಾವುದು ಕಾಣಿಸೋದಿಲ್ಲ ನೋಡಿ ನೀವು ಯಾರು ಏನೇ ಹೇಳಿದ್ರು ನನ್ನ ಸೊಸೆ ಏನೇ ಅಂದ್ರೂ ನನಗೆ ಅದು ಮುಖ್ಯ ಆಗೋದಿಲ್ಲ ಅವಳು ಹುಷಾರಾಗಿ ಮನೆಗೆ ಬಂದಿದ್ದಾಳೆ ನನಗೆ ಅಷ್ಟೇ ಸಾಕು ಅಲ್ಲ ಈಗ ಸ್ಪಂದನಾದಿಗೆ ಏನು ತಪ್ಪು ಮಾಡಿದ್ರು ಅಂತ पापा मने बर सुजाता अम्मंग कॉल माडि इन्फो माडिदरल्ल गौरव ननगेल्ल गोत्तु नीन स्वल्प बाय मुच्चिकोंडिद्रे चेन्नागिरुत्ते इल्ल अंद्रे नीन ई मने मग अन्नोदन्नु नानु मरिबेकागुत्ते गौरव एस्ट सलो ना बै मुझकोलींत नहीं काड़कोली तर जग आड़ कल्तबिटी दौडोर गौरव बेडवा ना स्पंदना गौरव संबंध बहुत प्रश्न गौरव मन स्पंदन बिट्रे बेरे यारु कण्णिगे काणोदिल्ल अल्वा अवरे निनगे आदर्श अवरे निनगे ग्रेट अत्ते महादेवीगे महान भक्त अल्वा नीनु पंचमी इनद्रू चना वैशोक ನೀವೇನ್ ಮಾತಾಡ್ತಿದೀರಾ ಅನ್ನೋ ಪರಿಜ್ಞಾನ ಇದೆಯಾ ನಿಮಗೆ ಯಾಕೆ ಕೋಪ ಬರ್ತಿದ್ಯಾ ನೆನ್ನೆ ನೀನು ಹೀಗೆ ನನ್ನ ಮೇಲೆ ಆಪಾದನೆ ಮಾಡಿದಾಗ ನಿನಗೆ ಏನು ಅನ್ಸಲ್ವಾ ಇಡಿ ಮನೆಯವರ ಮುಂದೆ ನನಗೆ ಅವಮಾನ ಮಾಡಿದೆ ನನ್ನ ಮರ್ಯಾದೆ ತೆಗೆದೆ ಅವಾಗ ನಿನ್ನ ನಾಚಿಕೆ ಆಗಿಲ್ವಾ ಖಂಡಿತ ಇಲ್ಲ समर्थने वैशोक ना हाँ अंत बेजार इला पश्चातापना अथवा हेदरके आगता विक्रांत सर मुंदे तुम्बा ओल्लेवर आगोके एनेनो हेल्ता इदीरा विक्रांत सर संपूर्ण हुषार आदमेले इल्लिंद होगबेकु अंत अन्कोंडिद्दे होग्ता इदीनि अण्णा अत्तिगे आवागिंद होग्तीनि अंतने हेळ्ता इद्दारे नीनाद्रू अवरन्न तडियण देवर साक्षी इबू मद्वे आगदीरा अण्वर स्पंदना हिनी अंत तक सुजाता अम्मन आरोग्य ऐर्पैर आगे स्पंदना मन बिट्रे यार कैलू तकोलक आगल नहींन है
ಮಾತಾಡುವಿಕೆ ಅಣ್ಣ ಪ್ಲೀಸ್ ಏನು ಹೇಳೋದು ಇಲ್ಲ ಮಾಡೋದು ಇಲ್ಲ ಯಾರು ಮನೆಯಿಂದ ಹೋಗುವ ಅವಶ್ಯಕತೆನೂ ಇಲ್ಲ ಸ್ಪಂದನೆಯಿಂದ ಮನೆಯಿಂದ ಹೋಗಕ್ಕೆ ನಾನು ಬಿಡಲ್ಲ ಇದೇ ನನ್ನ ಫೈನಲ್ ಡಿಸಿಷನ್ ವಿಕ್ರಾಂತ್ ಸರ್ ನೀವು ನನ್ನ ತಡೆಯೋ ಹಾಗಿಲ್ಲ ನಾನು ಹೋಗಬೇಕು ಅಂತ ಡಿಸೈಡ್ ಮಾಡಿ ಆಗಿದೆ ಅದು ಬದಲಾಗಲ್ಲ ನಾನು ಕೂಡ ಡಿಸೈಡ್ ಮಾಡಾಗಿದೆ ಅದು ಬದಲಾಗಲ್ಲ ವಿಕ್ರಾಂತ್ ಮೊದಲು ಈ ಕಾರ್ಡ್ ಕೊಡಿ ಸರ್ ನೋಡಿ ಸುಮ್ ಸುಮ್ಮನೆ ನನ್ನ ಮೇಲೆ ಗೋವಾ ಕೂರ್ಸಕ್ ಬರಬೇಡಿ ನಾನೇನು ಕೂರಿಸ್ತಿಲ್ಲ ಸ್ಪಂದನ ನೀನೇ ಕೂರಿಸ್ಕೊಳ್ತಾ ಇದೀಯ ನಿನಗೀಗ ನಾನು ಯಾರು ಅಲ್ಲ ಅನ್ನೋದು ಸ್ಪಷ್ಟ ಆಗ್ತಿದೆ ಅಷ್ಟೇ ಏನ್ ಮಾತಾಡ್ತಿದ್ದೀರಾ ನೀವು ನಿನ್ನ ಮನಸ್ಸಲ್ಲಿ ಏನಿದೆಯೋ ಅದನ್ನೇ ಹೇಳ್ತಾ ಇದ್ದೀನಿ ಸ್ಪಂದನ ನೀನೇ ಅಲ್ವಾ ಯಾವಾಗಲೂ ಹೇಳ್ತಿರ್ತೀಯ ಈ ಮದುವೆ ಮದುವೆನೇ ಅಲ್ಲ ಒಂದು ಒಪ್ಪಂದ ಅಂತ ಒಪ್ಪಂದ ಅಂದಮೇಲೆ ನನ್ನನ್ನು ಯಾಕೆ ನಿನ್ನ ಗಂಡ ಅನ್ನಿಸ್ಕೊಳ್ತೀಯ ಅದೇ ಸತ್ಯ ಅಲ್ವಾ ವಿಕ್ರಾಂತ್ ಸರ್ ಸರಿ ಅದನ್ನೇ ನಿಜ ಅಂತ ಒಪ್ಕೊಳ್ಳೋಣ ಆದರೆ ನಿನಗೆ ಈ ಹೊಟ್ಟೆ ಉರಿ ಯಾಕೆ ಹೊಟ್ಟೆ ಉರಿನ ಹಾ ನಾನು ನಿನ್ನ ಗಂಡನೇ ಅಲ್ಲ ಅಂದಮೇಲೆ ಈ ಮದುವೆ ಮದುವೆನೇ ಅಲ್ಲ ಅಂದಮೇಲೆ ನೀನು ಈ ಮನೆ ಬಿಟ್ಟು ಹೋಗೋದು ನಿಜ ಅಂದಮೇಲೆ ನಾನು ವೈಶು ಜೊತೆ ಮಾತಾಡಿದ್ರೆ ನಿನಗ್ಯಾಕೆ ಕೋಪ ಬರುತ್ತೆ ಹೇಳು ಸ್ಪಂದನ ಯಾಕೆ ನಿನಗೆ ಕೋಪ ಬರುತ್ತೆ ಕೋಪ ಯಾವಾಗ ಬರುತ್ತೆ ಗೊತ್ತಾ ನಾವು ಯಾರನ್ನು ಹೆಚ್ಚು ಹಚ್ಕೊಂಡು ಮನಸ್ಸಲ್ಲೇ ಇಟ್ಕೊಂಡಿರ್ತೀವೋ ಅಥವಾ ನಮಗೆ ತುಂಬ ಹತ್ತಿರದಲ್ಲಿ ಯಾರಿರ್ತಾರೋ ಅವ್ರ ಬಗ್ಗೆ ಪೊಸೆಸಿವ್ನೆಸ್ ಬರೋದು ಸಹಜನೇ ಆದರೆ ನಿನಗ್ಯಾಕೆ ಪೊಸೆಸಿವ್ನೆಸ್ ಇದೆ ಸ್ಪಂದನ ವಿಕ್ರಾಂತ್ ಸರ್ ನಿಮ್ ತಪ್ಪನ್ನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಹೀಗೆ ಹೇಳ್ತಿದ್ದೀರಾ ಅರೆ ನನಗೆ ಸಮರ್ಥನೆ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಸ್ಪಂದನ ನಾನು ಸತ್ಯ ಹೇಳ್ತಿದ್ದೀನಿ ಅಷ್ಟೇ ನಾನು ನಿನಗೆ ಏನೂ ಅಲ್ಲ ಅಂದಮೇಲೆ ವೈಶು ಜೊತೆ ನಾನು ಮಾತಾಡಿದ್ರೆ ನಿನಗೆ ಯಾಕೆ ಕೋಪ ಬರುತ್ತೆ ನಿನಗೆ ಯಾಕೆ ಬೇಜಾರಾಗುತ್ತೆ ಅಲ್ಲ ನಾನು ವೈಶ್ಯ ಜೊತೆ ಯಾಕೆ ಮಾತಾಡಬಾರ್ದು ಅಂತ ಇನ್ಮೇಲೆ ಆ ಸಮಸ್ಯೆನೇ ಬರಲ್ಲ ಬಿಡಿ ವಿಕ್ರಾಂತ್ ಸರ್ ಯಾಕಂದ್ರೆ ಈ ಮನೇಲಿ ಸ್ಪಂದನ ಇರೋದೇ ಇಲ್ವಲ್ಲ ಆಮೇಲೆ ನೀವು ಯಾವಾಗ ಬೇಕಾದ್ರೂ ವೈಶ್ಯ ಅಕ್ಕನ ಜೊತೆ ಮಾತಾಡ್ಬೋದು ಯಾರು ನಿಮ್ಮನ್ನ ಪ್ರಶ್ನೆನೂ ಮಾಡಲ್ಲ ನೋ 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 ಸ್ಪಂದನ ನಾನು ಯಾವುದೋ ವಿಷಯ ಮಾತಾಡ್ತಾ ಇದ್ರೆ ನೀನು ಇನ್ಯಾವುದೋ ವಿಷಯಕ್ಕೆ ಡೈವರ್ಟ್ ಮಾಡ್ತಾ ಇದೀಯಾ
ನಾನ್ ಕೇಳಿದಿಷ್ಟೇ ನಾನು ವೈಶು ಜೊತೆ ಮಾತಾಡಿದ್ರೆ ನಿನಗೆ ಯಾಕೆ ಕೋಪ ಆಗುತ್ತೆ ಸ್ಪಂದನಾ ಪಾಪ ನೀನು ಓದ್ಕೊಳ್ಳೋದೇನು ಓದ್ಕೋ ಆದ್ರೆ ಸ್ಟಡಿ ಟೇಬಲ್ ಮುಂದೆ ಕೂತಿದ್ಯಲ್ಲ ಸ್ವಲ್ಪ ಹುಷಾರು ಯಾಕೆ ಆ ಟೇಬಲ್ ಇದೆಯಲ್ಲ ಅದರ ಪ್ಯಾರಲಲ್ ಆಗಿ ಒಂದು ಮರ ಇದೆ ನೋಡು ಹಾ ಇದೆ ಯಾಕೆ ಅದು ಯಾವ ಮರ ಗೊತ್ತಿಲ್ವಾ ಯಾವುದು ಹುಣಸೆ ಮರ ಅದರಲ್ಲಿ ಏನಿದೆ ಅದರಲ್ಲ ಯಾರೋ ರಾತ್ರಿ ಮಾತ್ರ ಮರನ ಲೀಸಿಗೆ ತಗೊಂಡಿದ್ದಾರಂತೆ ಕತ್ತಲಾಗ್ತಿದ್ದಂಗೆ ಬಂದು ಆ ರೊಂಬೆ ಕೊಂಬೆಗಳ ಮೇಲೆ ಮಲ್ಕೊಂಡು ಬೆಳಗ್ಗೆ ಆಗ್ತಿದ್ದಂಗೆ ಎದ್ದೋಗ್ಬಿಡ್ತಾರಂತೆ ಓ ಈ ತರ ರಾತ್ರಿ ಬೇರೆ ಸಪರೇಟ್ ಆಗಿ ಲೀಸಿಗೆ ತಗೋಬೋದಾ ಯಾರು ತಗೊಂಡಿರ್ಬೋದು ವಿಕ್ರಾಂತ್ ಸರ್ ಅದು ಅಲ್ಲದೆ ಅದು ಹುಣಸೆ ಮರ ದೆವ್ವಗಳಿರೋದು ಸಹಜ ಅದು ಬೇರೆ ನೀನು ಅದಕ್ಕೆ ನೇರವಾಗಿ ಟೇಬಲ್ ಹಾಕೊಂಡು ಕೂತ್ಕೊಂಡು ಓದ್ಕೊಳ್ತಾ ಇದೀಯಾ ಅದು ಏನಾದರೂ ನಿನ್ನ ನೋಡಿದ್ರೆ ಯಾರಪ್ಪ ಇದು ನಾವೆದ್ದಿರೋ ಟೈಮಲ್ಲಿ ಎದ್ದು ಕೂತ್ಕೊಂಡು ಏನೋ ಮಾಡ್ತಿದಾರಲ್ಲ ಅಂತ ಹೇಳಕ್ ಬಂದ್ರು ಬಂದ್ಬಿಡ್ಬೋದು ಏನ್ ಹೆದರಿಸ್ತಾ ಇದ್ದೀರಾ ಅಲ್ಲ ಇಷ್ಟು ದಿನ ಇಲ್ಲದೆ ಇರೋದು ಇವತ್ ಬಂದ್ಬಿಡತ್ತಾ ಎಂತ ಮುಗ್ದೆ ಸ್ಪಂದನೆ ನೀನು ಅಯ್ಯೋ ದೇವ್ರೆ ನನ್ನ ಹೆಂಡತಿ ಇಷ್ಟೊಂದು ಇನ್ನೋಸೆಂಟ ಸ್ಪಂದನಾ ಇದು ದೆವ್ವ ಸೀಸನ್ನು ನಿಂಗೆ ವಿಷಯನೇ ಗೊತ್ತಿಲ್ವಾ ಮೊನ್ನೆ ಮೊನ್ನೆ ಅಷ್ಟೇ ಮಹಾಲಯ ಅಮಾವಾಸ್ಯೆ ಮುಗಿದಿದೆ ಈ ಟೈಮಲ್ಲಿ ದೇವುಗಳೆಲ್ಲ ಇಡೀ ಭೂಲೋಕನ ಒಂದು ರೌಂಡ್ ಹಾಕೊಂಡು ಬರ್ತವೆ ಎಲ್ಲೆಲ್ಲಿ ಹುಣಸೆ ಮರ ಸಿಗುತ್ತೋ ಪಾಪ ರೆಸ್ಟ್ ಮಾಡಕ್ಕೆ ಅಂತ ಅವು ಮನೆ ಮಾಡ್ಕೊಂಡಿರ್ತವೆ ಆಯ್ತು ಅಳಲ್ಲ ಬಾ ಕೂತ್ಕೋ ಸ್ಪಂದನ ಕೆಲವೊಮ್ಮೆ ನಾವು ಕಣ್ಬಿಟ್ಟು ಜಗತ್ತನ್ನು ನೋಡಬೇಕು ಈ ಮನೇಲಿರೋರೆಲ್ಲರೂ ನಿನ್ನೋರೆ ಎಲ್ರಿಗೂ ನಿನ್ನ ಬಗ್ಗೆ ಪ್ರೀತಿ ಕಾಳಜಿ ಇದೆ ಇದನ್ನು ನೀನು ನಿನ್ನ ಒಳಗಣ್ಣಿಂದ ನೋಡಬೇಕು ಅರ್ಥ ಆಯ್ತಾ ದೊಡು ಇನ್ನೊಂದು ಸಾರಿ ಈ ಮನೇಲಿ ನನಗೋಸ್ಕರ ಯಾರೂ ಇಲ್ಲ ಯಾರೂ ಇಲ್ಲ ಅಂತ ಏನೂ ಹೇಳೋ ಹಾಗೆ ಇಲ್ಲ ಅರ್ಥ ಆಯ್ತಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಓಲೆ ನಿನಗೆ ನೀನು ಯಾಕೆ ಪ್ರತಿದಿನ ಈ ರೀತಿ ರೆಡಿ ಆಗಲ್ಲ ಅಯ್ಯೋ ಅಮ್ಮ
ನಾನು ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ, ಕೆಟ್ಟದಾಗಿ ಕಾಣಿಸ್ತಾ ಇದ್ದೀನಿ. ನಂಗೆ ಇದೆಲ್ಲ ಬೇಕಾ? ಹ್ಮ್ ಬೇಕು. ನೀನು ಹೀಗೆ ಪಾರ್ಟಿಗೆ ಹೋಗ್ಬೇಕು, ನಾನು ಹೇಳಿದ್ಮೇಲೆ ಮುಗೀತು. ಹೋಗ್ಬೇಕು ಅಂದ್ರೆ ಹೀಗೆ ಹೋಗ್ಬೇಕು. ಹ್ಮ್ ನತ್ತಾ ಇರು ಅಮ್ಮ. ಸ್ಪಂದನ ರೆಡಿನಾ? ಹಾ. ಸರಿ ಮಾಡಿ ಹೂ ಮುಡಿಸ್ಬಿಟ್ರೆ ಫುಲ್ ರೆಡಿ. ಹೌದಮ್ಮ, ಸ್ಪಂದನ ನೋಡ್ತಿದ್ರೆ ಯಾವುದೋ ಆನಿವರ್ಸರಿಗೆ ಹೋಗ್ತಿರತ್ತರ, ಇಲ್ಲ ನಾಡ್ಕಾಡಕ್ ಹೋಗ್ತಿರೋ ತರ ಇದ್ದಾಳೆ. ಅಮ್ಮ ನಾನು ಹೇಳ್ದೆ ತಾನೆ ನಾನು ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ, ನೀವೇ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಹೇಳಿದ್ರಿ. ಇದೆಲ್ಲ ನನಗೆ ಸುಮ್ಮನೆ. ನೀನ್ ಸುಮ್ಮನೆ ಇರಮ್ಮ, ನೀನ್ ಸುಮ್ಮನೆ ಇರು. ವಿಕ್ಕಿ ಯಾಕೋ ಇವಳನ್ನ ಗೋಳೆ ಕೊತ ಇದೆಯಾ? ನಮ್ ಸ್ಪಂದನ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ ಅವಳನ್ನ ಸರಿಯಾಗಿ ನೋಡು, ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ, ಸರಿಯಾಗಿ ನೋಡು. ಅಮ್ಮ ನೀವ್ ಯಾಕೆ ಅವ್ರಿಗೆ ಬಲವಂತ ಮಾಡ್ತಿದ್ದೀರಾ? ಅವ್ರು ಹೇಳ್ದಾಗೆ ನನ್ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಬಿಡಿ. ಇಲ್ಲ ಇಲ್ಲ ಸ್ಪಂದನ, ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ ನೀನು. ಇನ್ಫ್ಯಾಕ್ಟ್ ಇಷ್ಟು ಚೆನ್ನಾಗಿ ನಾನು ನೋಡಿರೋದೆ ಕಡಿಮೆ ನಿನ್ನ. ಹ್ಞೂ, ಕಣ್ಗಳಿಗಂತೂ ಬಹಳ ಖುಷಿ ಆಗುತ್ತೆ ನೋಡು. ಎಲ್ರು ನನ್ನ ಕಾಡ್ಕೊಳ್ಳಿ ಅಂತ ಗೇಲಿ ಮಾಡ್ತಿದ್ರು, ಈಗ ನೀವು ಹೇಳ್ಬಿಟ್ರಿ ಅಲ್ವಾ, ನನ್ ಯಾವ ಪಾರ್ಟಿಗೂ ಬರಲ್ಲ. ಓ ಹೌದಾ? ಇದನ್ನ ಮುಂಚೆನೆ ಹೇಳಿದ್ರೆ ನಾನು ಸ್ಟೇಷನ್ ಇಂದ ಡೈರೆಕ್ಟ್ ಆಗಿ ಪಾರ್ಟಿಗೆ ಹೋಗಿರ್ತಿದ್ದೆ, ಇಲ್ಲಿಗೆ ಬರೋ ಅವಶ್ಯಕತೆನೆ ಇರ್ಲಿಲ್ಲಪ್ಪ. ಬೆಳಗ್ಗೆ ಮನೆಯವರೆಲ್ಲರೂ ಮುಂದೆ ನಾನು ಸ್ಪಂದನ ಒಟ್ಟಿಗೆ ಬರ್ತೀವಿ ಅಂತ ಹೇಳುವಾಗ ನನ್ ಪರ್ಮಿಷನ್ ತಗೊಂಡಿದ್ರ ನೀವು? ಮತ್ ಈಗ ಯಾಕೆ ಹೇಳ್ತಿದ್ದೀರಾ? ಓಹೋ, ನಿನ್ ಪರ್ಮಿಷನ್ ಬೇರೆ ತಗೋಬೇಕಿತ್ತಾ? ಹೌದು, ಮತ್ತೆ ನನ್ನ ವಿಷಯದ ಬಗ್ಗೆ ನಿರ್ಧಾರ ತಗೊಳ್ಳುವಾಗ ನನ್ನ ಪರ್ಮಿಷನ್ ತಗೊಳ್ಳಬೇಕು. ಓ ಈಗೇನೀಗ ಬರ್ತೀಯೋ ಬರಲ್ವೋ ನೀನು? ಇಲ್ಲ. ಛೇ, ನನ್ ಈ ಖುಷಿಗೆ ರೆಡಿ ಬೇರೆ ಆಗ್ಬೇಕಿತ್ತ? ಇಲ್ಲ, ನನ್ ಟೈಮ್ ವೇಸ್ಟ್ ಅಷ್ಟೇ. ನನ್ ಕಾಲೇಜಿಂದ ಬೇಗ ಬರ್ಲೇಬಾರ್ದಾಗಿತ್ತು. ಕನ್ಸಿಡರೇ ಮಾಡಲ್ಲ. ಅರೆ ನಾನೇನ್ ಹೇಳ್ದೆ ಈಗ? ನೀನೇ ತಾನೇ ಬರಲ್ಲ ಅಂದಿದ್ದು. ಹೌದು, ನಾನ್ ಹೇಳ್ದೆ. ಹಾಗಂತ ನೀವ್ ಹೋಗಿ ಅಂತ ಹೋಗ್ಬಿಡದ? ಮತ್ ನಾನೇನ್ ಇಲ್ಲಿ ಸುಮ್ನೆ ತಮಾಷೆಗೆ ರೆಡಿ ಆಗಿ ಕೂತಿದ್ದೀನ? ಹಾಗಿದ್ರೆ ಏನೀಗ ಪಾರ್ಟಿಗೆ ಬರ್ತೀಯ? ಆಪ್ಷನ್ ಇದೆ ನನಗೆ. ವಿಕ್ರಮ್ ಸರ್, ಗಿಫ್ಟ್ ಅಂದ್ರ? ನೀನ್ ಪಾರ್ಟಿಗೆ ಬರೋದಕ್ಕೆ ಗಿಫ್ಟ್ ಬೇರೆ ಕೊಡ್ಬೇಕಾ? ಅಯ್ಯೋ ಗಣೇಶ, ನನಗಲ್ಲ, ವೈಶೋಕ್ ಅವ್ರ ಅಪ್ಪ ಅಮ್ಮಂಗೆ. ಓ ಅವ್ರಿಗಾ? ನಾನೇಳೋ, ನೀನ್ ಪಾರ್ಟಿ ಬರೋದು ಗಿಫ್ಟ್ ಕೇಳ್ತಿದ್ಯಾ ಅನ್ಕೊಂಡೆ. ಅವ್ರಿಗೇನ್ ಗಿಫ್ಟ್ ಅದು ಇದೆಲ್ಲ ಮನೆಯ ನೋಡ್ಕೊಳ್ತಾರೆ, ನಾವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ಬೇಡ. ನಾವು ಜಸ್ಟ್ ಹೋಗ್ಬಿಟ್ಟು ಬಂದ್ರೆ ಸಾಕು. ಅಕಸ್ಮಾತ್ ನಾನು ಒಬ್ಬನೇ ಏನಾದ್ರು ಹೋಗಿದ್ದಿದ್ರೆ ಹಾಯ್ ಆಂಟಿ ಹಾಯ್ ಅಂಕಲ್ ಅಂದ್ಬಿಟ್ಟು ಅಂದ್ಬಿಡ್ತಿದ್ದೆ. ನೀನು ನನ್ನ ಜೊತೆ ಬರ್ತಿದ್ಯಾ ಅಲ್ವಾ, ಅದಕ್ಕೆ ಫಾರ್ಮಾಲಿಟೀಸ್ಗೋಸ್ಕರ ಒಂದೇ ಒಂದು ಸಣ್ಣ ಬೊಕ್ಕೆ ಗಿಫ್ಟ್ ಮಾಡೋಣ ಅಷ್ಟೆ. ಆನಿವರ್ಸರಿಗೆ ಬೊಕ್ಕೆನಾ? ಜಾಸ್ತಿ ಆಯ್ತಲ್ವಾ, ಒಂದೇ ಒಂದು ಹೂವು ಕೊಡೋಣ. ಅಜ್ಜೋ ನಿಮ್ಮ ಇರಿ, ನನ್ನ ಹತ್ರ ಒಂದು ಐಡಿಯಾ ಇದೆ. ಏನು? ಬನ್ನಿ. ಸ್ಪಂದನ ಇನ್ನೂ ಐಡಿಯಾ ಹುಡುಕ್ತಾ ಇದೆಯಾ? ವಿಕ್ರಾಂತ್ ಸರ್, ನಾವು ಈ ಸೀರೆ ಗಿಫ್ಟ್ ಕೊಡೋಣ. ಹಾ, ಆದರೆ ನಿಮ್ಮ ಮನೆಯವ್ರು ಯಾರು ತಪ್ಪಿಟ್ಕೊಳ್ಳಲ್ವಾ? ಅರೆ ಗಿಫ್ಟ್ ಕೊಡಬೇಕು ಅನ್ಕೊಂಡಿರೋದು ನಿನ್ನಿಷ್ಟ, ಇದರಲ್ಲಿ ಮನೆಯವ್ರು ಯಾಕೆ ತಪ್ಪು ತಿಳ್ಕೊಳ್ತಾರೆ? ಈ ಸೀರೆ ಅದೇ ನಮ್ಮ ಮದುವೆಯಲ್ಲಿ ತುಂಬ ಸೀರೆಗಳು ಗಿಫ್ಟ್ ಬಂದಿದ್ವಲ್ಲ, ಅದರಲ್ಲಿ ಈ ಸೀರೆ ತುಂಬ ಚೆನ್ನಾಗಿದೆ, ಇದನ್ನೇ ಕೊಡೋಣವಾ? ಹಾ ಕೊಡೋಣ.
ಸೋ